ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗೆ ಫ್ರೆಶ್ ಅಪ್ ಆಗಿ, ಅದ್ರೂ ಟೈಮ್ ಎಷ್ಟು ಗೊತ್ತಾ? ಸೊ ಎಕ್ಸಾಕ್ಟ್ಲಿ 8:30 ಅರೌಂಡ್ ಆಗಿದೆ. ಸೊ ಇಷ್ಟು ಬೇಗನೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಯಾಕೆ ಗೊತ್ತಾ? ಇಟ್ಸ್ ಮೈ ಫೋಟೋಗ್ರಾಫ್ ಶೂಟ್ ಡೇ. ಯೆಸ್, ಇವತ್ತು ಈ ಒಂದು ಬ್ಲಾಗಲ್ಲಿ ನೀವೆಲ್ಲರೂ ನೋಡ್ತೀರಾ ನನ್ನ ಒಂದು ಮೆಟರ್ನಿಟಿ ಫೋಟೋಶೂಟ್ ಹೇಗೆ ನಡೆಯುತ್ತೆ ಆ್ಯಂಡ್ ಎಲ್ಲಿ ನಡೆಯುತ್ತೆ. ನನ್ನ ಕಾಸ್ಟ್ಯೂಮ್ಸ್ ರಿಲೇಟೆಡ್ ಆಗಿರ್ಬೋದು, ನನ್ನ ಮೇಕಪ್ ರಿಲೇಟೆಡ್ ಆಗಿರ್ಬೋದು, ತುಂಬಾ ಲೈಕ್ ಹೇಗೆ ಅಂದರೆ ಬಂಚ್ ಆಫ್ ಕಂಟೆಂಟ್ಸ್ ಜೊತೆ ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಲಡ್ಡು, ಗುಡ್ ಮಾರ್ನಿಂಗ್. ಎಸ್, ನನ್ನ ಲಡ್ಡು ಇವಾಗ ತಾನೇ ಎದ್ದು ಬಂದಿದ್ದಾನೆ ಆ್ಯಂಡ್ ಅವನಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಸೊ ಅದಕ್ಕೂ ಮುಂಚೆ ನಾನು ಸ್ನಾನ ಮಾಡಬೇಕು, ಯಾಕಂದರೆ ಹೇರ್ ಡ್ರೈ ಮಾಡಬೇಕಿತ್ತು, ಯಾಕಂದರೆ ಹೇರ್ ಡ್ರೈ ಆಗಬೇಕಾಗಿತ್ತಲ್ಲ. ಹಾಗಾಗಿ ಆ್ಯಂಡ್ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ, ಬಿಸಿಲು ಬಂದಿದೆ ಆ್ಯಂಡ್ ಮೋರ್ ಎನರ್ಜೆಟಿಕ್ ಆಗಿದ್ದೀವಿ. ಸೊ ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಆ್ಯಂಡ್ ನನ್ನ ಒಂದು ಡೇ ಇನ್ ಮೈ ಲೈಫ್. ಸೊ ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ತುಂಬಾ ಖುಷಿಯಾಗಿದ್ದೀನಿ. ಸೊ ಹೇಗಾಗುತ್ತೆ ಏನು ಎಲ್ಲ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸ್ತೇನೆ. ಸೊ ಇಷ್ಟವಾದಲ್ಲಿ ಏನು ಮಾಡಬೇಕು, ಫುಲ್ ಆಗಿ ನೋಡಿ, 1 ಮಿನಿಟ್ ಕೂಡ ಸ್ಕಿಪ್ ಮಾಡಿಬಿಡಿ. ಜೊತೆಗೆ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒಂದ್ಸಲ ಕ್ಲಿಕ್ ಮಾಡಿಸಿದ್ರೆ ನನ್ನ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಈವಾಗಲೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಯೆಸ್, ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಎಸ್ ಫ್ರೆಂಡ್ಸ್, ಆ್ಯಂಡ್ ಯಾವ ಎಲ್ಲಿ ನಾನು ಆ್ಯಂಡ್ ಯಾವ ರೆಸಾರ್ಟಲ್ಲಿ ಫೋಟೋಶೂಟನ್ನು ಮಾಡಿಸ್ತೀನಿ ಅನ್ನೋದಕ್ಕಿಂತ ಮುಂಚೆ ಮೇಕವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ವಿತ್ ಗೌನ್ ಕೂಡ ನಾನು ಶೇರ್ ಮಾಡ್ತೀನಿ ಎಲ್ಲಿ ತೊಗೊಂಡೆ ಏನು ಅಂತ. ಬಟ್ ಸ್ಟಾರ್ಟಿಂಗ್ ಆಫ್ ನಾನೀಗ ಮನೇಲೇ ಮೇಕಪ್ಪನ್ನು ಮಾಡಿಸ್ಕೊತಾ ಇದ್ದೀನಿ. ಸೊ ನಾನು ನಿಮಗೆ ಡೀಟೇಲ್ಸ್ ಆ್ಯಂಡ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಈ ಬ್ಲಾಗಲ್ಲೇನೆ. ಆ್ಯಂಡ್ ಯಾ, ನನಗೆ ಮೇಕಪ್ ಮಾಡ್ತಾ ಇರೋದು ಯಾ, ಶೀಸ್ ಪೂಜಾ. ಆ್ಯಂಡ್ ಸೊ ಇವ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಈಗ ಟೈಮ್ ಆಲ್ಮೋಸ್ಟ್ 9:52 ಅರೌಂಡ್ ಆಗ್ತಾ ಇದೆ. ಸೊ ನಾವು ಬೇಗ ಟೈಮ್ ಇಲ್ಲ, ಇಟ್ ಟೇಕ್ಸ್ ಟೈಮ್ ಅಲ್ಲ. ಸೊ ಹಾಗಾಗಿ ಮನೇಲೇ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲನ್ನು ಮಾಡಿಕೊಂಡು ರೆಡಿ ಆಗಬೇಕು. ಸೊ ರೆಡಿ ಆದ ನಂತರ ಐ ಶೋ ಯು ಮೈ ಫುಲ್ ಔಟ್ಫಿಟ್ ಆ್ಯಂಡ್ ರೆಸಾರ್ಟ್ಗೆ ಹೋದ್ಮೇಲೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಯಾ, ರೆಸಾರ್ಟ್ ಕೂಡ ನಿಮಗೆ ಫುಲ್ ಆಗಿ ತೋರಿಸ್ತೀನಿ ಎಲ್ಲಿ ಹೇಗೆ ಎತ್ತಾ ಇಲ್ಲ ಅಂತಲೂ. ಸೊ ಯಾ, ಲೆಟ್ಸ್ ಗೋ. ಎಸ್, ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಎರಡು ಮಾಡೋದಕ್ಕೆ ಹಾರ್ಡ್ಲಿ 1.5 ಅವರ್ ತೊಗೊಂಡು ತಗೋತಾರೆ. ಸೊ ಮೇಕಪ್ಪನ್ನು ಅದಾದ ನಂತರ ನನಗೆ ಹೇರ್ ಸ್ಟೈಲನ್ನು ಮಾಡ್ತಿರುವಂಥದ್ದು. ಆ್ಯಂಡ್ ಈ ಹೇರ್ ಸ್ಟೈಲ್ ನೇಮ್ ಬಂದು ವಾಟರ್ಫಾಲ್ ಹೇರ್ ಸ್ಟೈಲ್ ಅಂತ. ಆ್ಯಂಡ್ ತುಂಬಾ ಚೆನ್ನಾಗಿ ಪ್ರೀಟಿಯಾಗಿ ನನಗೆ ಕಾಣಿಸ್ತಾ ಇತ್ತು. ಸೊ ನಿಮಗೆಲ್ರಿಗೂ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಯಾ, ನಾನು ತುಂಬ ಹೊತ್ತು ಕುತ್ಕೊಂಡು ಮೇಕಪ್ಪನ್ನು ಮಾಡಿಸ್ಕೋತಾ ಇದ್ದೀನಾ ಆ್ಯಂಡ್ ಹೇಗಾಯಿತು, ಹೇಗೆಲ್ಲ ಸಾಧ್ಯ ಆಯಿತು ಅಂತ ಕೇಳೋದಾದ್ರೆ ನೋ, ಶೀ ಈಸ್ ಸೋ ಫ್ರೆಂಡ್ಲಿ. ನಾನು ಮೊದಲೇ ಹೇಳಿದಾಗೆ, ಸೊ ನಾನು ವಾಕ್ ಮಾಡ್ಕೊತ ಆರಾಮಾಗಿ ಜ್ಯೂಸ್ ವಾಟರ್ ಎಲ್ಲ ತಗೊಂಡು ಇಂಟೇಕ್ ತಗೊಳ್ತಾ ಇರಬೇಕಾದ್ರೇ ಅವರು ಆರಾಮಾಗಿ ಅವರ ಒಂದು ವರ್ಕನ್ನು ಕೂಡ ಮಾಡ್ತಾಯಿದ್ರು. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಯಾ, ಫೈನಲಿ ರೆಡಿ ಆಗಿದ್ದೀನಿ. ಇಟ್ಸ್ 50% ಆಫ್ ರೆಡಿ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಡ್ರೆಸ್ಸಿಂಗ್ ಎಲ್ಲ ಬಂದು ನಾವು ರೆಸಾರ್ಟಲ್ಲೇ ರೂಮನ್ನು ಅಲಾಟ್ ಮಾಡಿದ್ವಿ. ಸೊ ಅಲ್ಲಿ ಹೋಗಿ ಎಕ್ಸ್ಚೇಂಜನ್ನು ಮಾಡ್ಕೊಬೇಕು. ಸೊ ಬೈ ಆಟೋ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದ್ರ ಬದಲಿಗೆ ರಾಜು ಆಲ್ರೆಡಿ ರೆಸಾರ್ಟ್ ಹತ್ರ ರೀಚ್ ಆಗಿದ್ದರು. ಆ್ಯಂಡ್ ಕ್ಲೈಮೇಟ್ ಅಂತೂ ತುಂಬಾ ಬ್ಯಾಡ್ ಆಗಿತ್ತು, ತುಂಬಾ ವರ್ಸ್ಟ್ ಆಗಿತ್ತು, ಹನಿ ಹನಿ ಬೀಳ್ತಾನೆ ಇತ್ತು. ಸೊ ನಾನು ಆದಷ್ಟು ಮೇಕಪ್ ಆ್ಯಂಡ್ ಹೇರ್ ಸ್ಟೈಲನ್ನು ತುಂಬಾ ಕಾಪಾಡ್ಕೋತಾ ಇದ್ದೆ. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಾ, ನಾವು ರೆಸಾರ್ಟ್ ಹತ್ರ ತಲುಪಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ರೆಸಾರ್ಟ್ ಹತ್ರ ತಲುಪೋಷ್ಟೊತ್ತಿಗೆ ಬೈ 12:30 ಅರೌಂಡೇ ಆಗಿತ್ತು. ಯಾಕೆ ಅಂತಂದರೆ ಸ್ವಲ್ಪ ನಾನಿರೋ ಸಿಚುವೇಶನಲ್ಲಿ ರೋಡಲ್ಲೆಲ್ಲ ಹಾಗೆ ಹೀಗೆ ಹೋಗೋಕ್ಕಾಗಲ್ವಲ್ಲ. ಸೊ ಸ್ಲೋ ಆಗಿ ಅಲ್ಲ ಅದನ್ನೇ ಎಲ್ಲನೂ ನೋಡಿಕೊಂಡು ರೀಚ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್ ಅಲ್ಲ. ಆ್ಯಂಡ್ ಯಾ, ರೆಸಾರ್ಟ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಇರೋದು ಚಿಕ್ಕ ತಿರುಪತಿ ಹತ್ರ, ವಾಟಿಕ ರೆಸಾರ್ಟ್ ಅಂತ ಹೇಳಿ. ಆ್ಯಂಡ್ ಈ ಒಂದು ರೆಸಾರ್ಟಲ್ಲಿ ನಿಮ್ಗೆ ಎಲ್ಲ ತರಹದ ಫೋಟೋಶೂಟ್ಸ್ ಆ್ಯಂಡ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಕೂಡ ನೀವು ಇಲ್ಲಿ ಮಾಡ್ಕೊಬೋದು. ಆ್ಯಂಡ್ ಇಟ್ ಟೇಕ್ಸ್ ಅಮೌಂಟ್ ಅಲ್ವಾ. ಸೊ ಯಾವುದೇ ರೀತಿ ಇದ್ರೂ ಪರೇಡ್ ಡಿಸ್ಟ್ ಅಂತ ಇರುತ್ತೆ. ಆ್ಯಂಡ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಇರುತ್ತೆ. ಬಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಈ ಒಂದು ರೆಸಾರ್ಟಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ನೇಚರ್ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿರೋ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಿಮಗೆ ಈಸಿಯಾಗಿನೇ ಜಾಗಗಳು ಸಿಗುತ್ತೆ. ಆ್ಯಂಡ್ ಇನ್ನೂ ಇಲ್ಲಿ ಮೇಕೋವರ್ಗಳನ್ನು ಮಾಡ್ತಾನೆ ಇದ್ದಾರೆ. ಸೊ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇದೆ. ಬಟ್ ಸ್ಟಿಲ್ ಇರುವಷ್ಟರಲ್ಲೇ ನಾವು ಫೋಟೋಶೂಟನ್ನು ತೆಗೆಸ್ಕೊಬರ್ಬೇಕಂದ್ರೆ ಅದೇ ಸಾಕು, ಅಷ್ಟು ಅದ್ಭುತವಾಗಿ ಫೋಟೋಶೂಟನ್ನು ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ಫುಡ್ ಫೆಸಿಲಿಟಿ ಇದೆ. ಆ್ಯಂಡ್ ಮಕ್ಕಳಿಗೆ ಪ್ಲೇಯಿಂಗ್ ಏರಿಯಾ ಇದೆ, ಸ್ವಿಮ್ಮಿಂಗ್ ಇದೆ, ಆ್ಯಂಡ್ ಪರ್ಟಿಕ್ಯುಲರ್ ಲೈಕ್ ರೂಮ್ಸ್ ಇದೆ. ಸೊ ಸ್ಪಾ ಇದೆ. ಸೊ ಪರ್ಟಿಕ್ಯುಲರ್ ಪ್ಯಾಕೇಜ್ಡ್ ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ಡ್ ರೆಸಾರ್ಟ್ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಸೊ ಇಲ್ಲೆಲ್ಲ ಕಾಸ್ಟ್ ವೈಸ್ ಪರ್ ಹೆಡ್ ಬಂದು 700-600 ಆ ರೀತಿ ಇರುತ್ತೆ. ಆ್ಯಂಡ್ ನಾವೆಷ್ಟೆಲ್ಲ ಪೇ ಮಾಡಿದ್ವಿ ಏನು ಎತ್ತ ಅಂತ ನನ್ನ ಮುಂಬರುವ ಬ್ಲಾಗ್ಸಲ್ಲಿ ನನ್ನ ಒಂದು ಬಜೆಟ್ ಫ್ರೆಂಡ್ಲಿ ಈ ಒಂದು
ಫೋಟೋಶೂಟ್ಸ್ಗೆಲ್ಲ ಏನಾಯಿತು ಅಂತ ಹೇಳ್ತೇನೆ. ಆ್ಯಂಡ್ ಇಲ್ಲಿ ರಿಯಲ್ ಅನಿಮಲ್ಸ್ ಕೂಡ ಇರುತ್ತೆ, ಆ್ಯಂಡ್ ಎಸ್ಪೆಷಲಿ ಮಕ್ಕಳು ಫ್ಯಾಮಿಲಿ ಎಲ್ಲ ಹೋದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ನಾವು ಇದನ್ನು ಹೇಗೆ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಆ್ಯಂಡ್ ರಾಜುಗೆ ಇದು ಬಿಫೋರ್ ಮೊದಲೇ ಗೊತ್ತಿದ್ದರಿಂದ ನಾವು ಈಸಿಯಾಗಿ ಹೋಗಿ ಎಲ್ಲನೂ ನಾವು ಲೈಕ್ ಅಲ್ಲಿ ಎಲ್ಲ ಏನು ಪೇ ಮಾಡಬೇಕು, ಏನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲನೂ ಫಾಲೋ ಮಾಡಿ ಅದ ನಂತರ ಫೋಟೋಶೂಟ್ಗೆ ಹೋಗಿದ್ದಂಥದ್ದು. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ಹೇಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾ, ರೆಸಾರ್ಟ್ನ ನೋಡಿ ನಿಮಗೆ ಏನನ್ನಿಸ್ತು, ಇಷ್ಟವಾಯ್ತಾ, ಇಷ್ಟವಾದಲ್ಲಿ ನಿಯರ್ ಬೈ ಚೆಕ್ ತಿರುಪ್ತಿ ಹತ್ರ ಇದೆ, ತುಂಬ ದೂರ ಇಲ್ಲ. ಸೊ ಇಷ್ಟವಾದಲ್ಲಿ ಬನ್ನಿ, ಎಂಜಾಯ್ ಮಾಡಿ, ಫೋಟೋಶೂಟ್ಸನ್ನು ನೀವು ಕೂಡ ಮಾಡಿಸ್ಬೋದು. ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿ ಫ್ಯಾಮಿಲಿ ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೋಡಿ ಹೇಗಿದೆ ಅಂತ. ಸೊ ಅದಾದ ನಂತರ ಯಾ, ನಾವು ರೂಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಎಸ್ ಇಲ್ಲಿ ನಾನು ಒಂದು ಟೂ ಗೌನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಸೊ ಟೂ ಗೌನ್ಸಲ್ಲಿ ನನ್ನ ಒಂದು ಫೋಟೋಶೂಟ್ ಇರಬೇಕು ಅಂತ ಹೇಳಿ. ಸೊ ಒಂದು ಬ್ಲೂ ಥೀಮ್ ಆ್ಯಂಡ್ ಇನ್ನೊಂದು ಬಂದು ಪಿಂಕ್ ಥೀಮ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ, ತುಂಬಾ ಅದ್ಭುತವಾಗಿ ಎಲ್ಲ ಪೋಸಸ್ ಆ್ಯಂಡ್ ಎಲ್ಲ ಫೋಟೋಸು ಬಂದಿದೆ ಅಂತಲೇ ಹೇಳ್ಬೋದು. ಐ ಆಮ್ ವೆರಿ ಕ್ಯೂರಿಯಾಸಿಟ್ಲಿ ವೇಟಿಂಗ್ ಅಂತಲೇ ಹೇಳ್ಬೋದು ಆ ಒಂದು ಆಲ್ಬಮನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಎಸ್, ಆಫ್ ಕೋರ್ಸ್, ಆ್ಯಂಡ್ ಡೆಫಿನೆಟ್ಲಿ ಆ ಆಲ್ಬಮನ್ನು ನಿಮ್ಮ ಜೊತೆ ಬೇಗನೆ ಅತಿ ಶೀಘ್ರದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾ, ಫೋಟೋಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಸ್ಟಿಲ್ ನನ್ನ ಒಂದು ಮೇಕ್ ಓವರ್ ಆರ್ಟಿಸ್ಟ್ ನನ್ನ ಜೊತೆನೇ ಇದ್ದು ನನಗೆ ಸಾಕಷ್ಟು ಹೆಲ್ಪ್ ಮಾಡಿ, ಹೆಲ್ಪ್ ಲಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಜು ಕೂಡ ಅಷ್ಟೇ. ಸೊ ಆರಾಮಾಗಿ ನಾವು ಒಂದೊಂದು ಫೋಸಸ್ ಆ್ಯಂಡ್ ಒಂದೊಂದು ಶೂಟ್ ಆಗ್ತಾ ಇದ್ದಂಗೆ ರೆಸ್ಟ್ ಮಾಡಿ ಫೋಟೋಸನ್ನು ತಗೊತಾ ಇದ್ವಿ. ಆ್ಯಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಎಂಜಾಯ್ ಆ್ಯಂಡ್ ಸ್ವೀಟ್ ಮೂಮೆಂಟ್ಸ್ ಗೊತ್ತಾ. ಸೊ ಆ ಡೇ ಹೇಗೋಯಿತು ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ, ಕಾಮನ್ ಕೂಲಾಗಿ, ನಗ್ತಾ ಕಾಮಿಡಿ ಮಾಡಿಕೊಂಡು, ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಸೊ ಎಲ್ಲ ಶೂಟ್ಸ್ ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಬೈ 3:30-4:00 ಆಗಿತ್ತು. ಸೊ ಇಟ್ಸ್ ಅ ಚಾಟ್ಸ್ ಟೈಮ್ ಅಲ್ವಾ, ಸೊ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೇಳಿ ನಾವು ಇಲ್ಲಿ ಮುಗಳೂರು ಅಂತ ಇದೆ, ಸೊ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಬಂಗಾಪೇಟೆ ಚಾಟ್ಸ್ ಅಂತೂ ತುಂಬಾ ಫೇಮಸ್. ಸೊ ನಾನು ಐಸ್ ಕ್ರೀಮ್ ಹಾಕಿ ಮಸಾಲ ಪುರಿಯನ್ನು ತೊಗೊಂಡಿದ್ದೆ. ಸೊ ಇಟ್ಸ್ ಅ ಕಾಂಬಿನೇಷನ್, ತುಂಬಾ ಚೆನ್ನಾಗಿತ್ತು. ಸೊ ಆ ಚಳಿಗೆ ಆ ಬಿಸಿ ಬಿಸಿ ಮಸಾಲ ಪುರಿ ತಿಂದರೆ ವಾವ್, ಸೂಪರ್ಬ್ ಆಗಿತ್ತು. A few moments later. Friends, just now ಮನೆಗೆ ಬಂದ್ವಿ. ಸೊ ಟೈಮ್ ಈಗ 5:00 ಆಗಿದೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇದೆ. ಸೊ ಬೈ ತುಂಬ ಇನ್ನೂ ಜೋರಾಗಿ ಮಳೆ ಬರೋಷ್ಟೊತ್ತಿಗೆ ಮನೆಗೆ ರೀಚ್ ಆಗಿದ್ದೀವಿ. ಹೋಪ್ಫುಲಿ ದ ಸಮ್ಹೌ ಬೆಸ್ಟ್ ಫೋಟೋಶೂಟ್ ಮೆಮೊರಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಫೋಟೋಸ್ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಸೊ ಗಾಳಿ ಪ್ಲಸ್ ನಾನು ವೆಹಿಕಲಲ್ಲೇ ಹೋಗಿ, ವೆಹಿಕಲಲ್ಲೇ ಬಂದು, ಮೀನ್ಸ್ ಆಟೋದಲ್ಲಿ ಹೋದೆ, ಅದು ಆಫ್ಟರ್ ವೆಹಿಕಲಲ್ಲಿ ಹೋಗಿ, ಆ್ಯಂಡ್ ಈಗ ಬರಬೇಕಾದ್ರೆ ವೆಹಿಕಲಲ್ಲಿ ಬಂದಿದ್ದಕ್ಕೆ ಎಲ್ಲ ಸ್ವಲ್ಪ ಹೇರ್ ಸ್ಟೈಲ್ ಮೆಸ್ಸಿ ಆಗಿಬಿಟ್ಟಿದೆ ಅಷ್ಟೇ. ಬಟ್ ಸ್ಟಿಲ್ ನನ್ನ ಆಸೆ ಐತೆ, ಫೋಟೋಶೂಟ್ ಮುಗಿದು ತುಂಬಾ ಖುಷಿ ಇದೆ. ಸೊ ಹಾಗಾಗಿ ಈ ಒಂದು ಫೋಟೋಶೂಟ್ ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಈಗ ತುಂಬಾ ತಲೆನೋವ್ತಾ ಇದೆ.
ಬೆಸ್ಟ್ ಆಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಗೆ ನಮ್ಮ ಲಡ್ಡುಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಲಡ್ಡು ಫೋಟೋ ಶೂಟ್ ಹೆಂಗಿತ್ತು? ಎಸ್, ಅಂಡ್ ವಾಟಿಕ ರಿಲೇಟೆಡ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇನ್ನೂ ಸಾಕಷ್ಟು ಇದೆ ಹೇಳೋದು. ಸೊ ಹೇಳ್ತೀನಿ ಎಲ್ಲಾನು, ಅಂಡ್ ನನ್ನ ಗೌನ್ಸ್ ಕೂಡ ಇನ್ನೂ ಡೀಟೇಲ್ಡ್ ಆಗಿ ನಿಮಗೆ ತೋರಿಸ್ಬಿಟ್ಟು, ಆ್ಯಂಡ್ ಗೌನ್ ರಿಲೇಟೆಡ್ ಕೂಡ ನಿಮಗೆ ನನ್ನ ಲಾಸ್ಟ್ ಬ್ಲಾಗ್ ಅಂದರೆ ಶಾಪಿಂಗ್ ರಿಲೇಟೆಡ್ ಬ್ಲಾಗಲ್ಲಿ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ಬೋದು. ಬಟ್ ಸ್ಟಿಲ್ ಈಗ ಫೋಟೋಶೂಟ್ ಮಾಡ್ಸಾದ ನಂತರ ಅವೈ ಫೀಲ್ ನಾನು ಹಾಕ್ಕೊಂಡ ಮೇಲೆ ವಿಚ್ ಇಸ್ ಕಂಫರ್ಟಬಲ್ಲ ಅಥವಾ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಕಾಫಿ ಟೈಮ್. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಫೈನಲಿ ಒಂದು ಕಾಫಿ ಸ್ಟ್ರಾಂಗ್ ಆಗಿ ಕುಡ್ದಾದ್ಮೇಲೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಲ್ವಾ. ನಂಗಂತೂ ಮೈಂಡ್ ತುಂಬ ಫ್ರೀ ಆಯಿತು ಅಂತ ಅನಿಸ್ತಾ ಇದೆ. ಸೊ ಲಡ್ಡುಗೂ ಕೂಡ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಚೇಂಜ್ ಅನ್ನು ಮಾಡಿ ಸ್ವಲ್ಪ ಮನೇಲಿ ಬೆಳಗ್ಗೆ ಹರಿಬರಿಯಲ್ಲಿ ಹೋಗಿದ್ದಿದ್ದೆ ಅಲ್ವಾ. ಸೊ ಥಿಂಗ್ಸ್ ಎಲ್ಲ ಅಲ್ಲಲ್ಲೇ ಇತ್ತು. ಸೊ ಎಲ್ಲನೂ ಸೆಟಲ್ ಮಾಡಿ ನೀಟಾಗಿ ಗುಡಿಸ್ಬಿಟ್ಟು ಲೈಟನ್ನು ಹಾಕ್ಬಿಟ್ಟು ಅಗೇನ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಹೀಗೆ ಡೇ ಪೂರ್ತಿ ಇದ್ರೆ ಆಗುತ್ತೆ. ಆ್ಯಂಡ್ ಮೇಕಪ್ ಕೂಡ ನಾವು ಓವರ್ ಡೇ ಇಟ್ಕೊಳ್ಬಾರ್ದು, ಅದರಲ್ಲೂ ನೈಟ್ ಟೈಮ್ ವಿತ್ ಮೇಕಪ್ ಅಂತೂ ಮಲ್ಕೊಳ್ಳೇಬಾರ್ದು. A few moments later. ಯಾ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಏನು ಮಾಡೋಕ್ಕೆ ಆಗಿಲ್ಲ. ನಾನು ಹೇಳಿದ್ನಲ್ವ, ರಾಜ ಜೊತೆ ಒಂದಷ್ಟು ಇನ್ಫಾರ್ಮೇಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ಆ್ಯಂಡ್ ಈವನ್ ಮೇಕಪ್ ಬಗ್ಗೆನು. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ? ಎಕ್ಸಾಕ್ಟ್ಲಿ ನಂಬಲ್ಲ ನೀವು, ಆಲ್ಮೋಸ್ಟ್ ನಿಯರ್ ಬೈ 10 ಗಂಟೆ ಹತ್ತು ಹತ್ರ ಆಗ್ತಾ ಇದೆ. ಸೊ ನಾನು ಇನ್ನೂ ಮೇಕಪ್ಪನ್ನು ರಿಮೂವ್ ಮಾಡಿಲ್ಲ. ಆ್ಯಂಡ್ ನಾನು ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ, ಐ ಮೀನ್ ಮೇಕಪ್ಪನ್ನು ಅಪ್ಲೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಯರ್ ಬೈ 10:30 ಅರೌಂಡಲ್ಲಿ. ಸೊ ಇನ್ನೂ ಈಗಲೂ ಲಾಂಗ್ ಲಾಸ್ಟಿಂಗ್ ಆಗಿ ಮೇಕಪ್ ಇದೆ. ಸೊ ಇದೆಲ್ಲವೂ ಮೇಕಪ್ ಆರ್ಟಿಸ್ಟ್ ಅವರ ಒಂದು ಕಲಿಕೆ, ಅವರ ಒಂದು ಲೈಕ್ ಅವರ ಒಂದು ರಿಲೇಟೆಡ್ ಅಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಈಗ ಹೇಳಕೊಟ್ಟಿರೋದು ಮೇಕ್ ಓವರ್ ಆರ್ಟಿಸ್ಟ್ ಬಗ್ಗೆ. ಸೊ ನಾವು ಈ ಒಂದು ಸ್ಪೆಷಲ್ ಮೂಮೆಂಟ್ಸ್ಗಳಿಗೆ ನಮ್ಮ ಹತ್ರ ಎಷ್ಟೇ ಥಿಂಗ್ಸ್ ಲೈಕ್ ಕಾಸ್ಟ್ಲೆಸ್ಟ್ ಕಾಸ್ಮೆಟಿಕ್ಸ್ ಇದ್ರೂ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಪರ್ಫೆಕ್ಟ್ ಆಗಿ ಆ ಒಂದು ಕೋರ್ಸ್ಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಒಂದು ಸ್ಪೀಷಿಯಸ್ ಆ್ಯಂಡ್ ಲವ್ಲಿ ಮೂಮೆಂಟ್ಸ್ ಕೂಡ ನಮ್ಮ ಒಂದು ಮೇಕಪ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಕಾಸ್ಟ್ ವೈಸ್ ಯಾ ಥಿಂಕ್ ಮಾಡಲೇಬೇಕು, ಬಟ್ ಏನ್ ಮಾಡೋಕ್ಕಾಗಲ್ಲ, ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಮೇಕಪ್ ಓವರ್ ಆರ್ಟಿಸ್ಟ್ ಗಳನ್ನ ಚೂಸ್ ಮಾಡಬೇಕು. ಅಂಡ್ ನನ್ನ ಫರ್ದರ್ ವಿಡಿಯೋಸ್ಗಳಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಾನು ಹೇಗೆ ಮೆಟರ್ನಿಟಿ ಪ್ಲಾನ್ ಮಾಡಿದೆ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸ್ ಎಲ್ಲನೂ ಇದೆ. ಸೊ ಅದೆಲ್ಲನೂ ಶೇರ್ ಮಾಡ್ತೀನಿ. ಅಂಡ್ ಓವರ್ಆಲ್ ನನ್ನ ಒಂದು ಬಜೆಟ್ ಫ್ರೆಂಡ್ಲಿ ಲೈಕ್ ಏನು ಹೇಳ್ತಾರೆ ಪ್ಲ್ಯಾನ್ ಎಲ್ಲನೂ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ನ ಮಾಡಿಸ್ಕೊಂಡಿದ್ದು ಎಸ್ ಇವರು ಈಗ ನೋಡ್ತಿದ್ರಲ್ಲ ಸ್ಕ್ರೀನ್ ಮೇಲೆ, ಇವರು ಪೂಜಾ ನಾಗರಾಜ್ ಅಂತ ಹೇಳಿ. ಸೊ ತುಂಬಾನೇ ಚೆನ್ನಾಗಿ ಮೇಕಪ್ ಅನ್ನ ಮಾಡ್ಕೊಡ್ತಾರೆ. ಆ್ಯಂಡ್ ಫ್ರೆಂಡ್ಲಿ ಟ್ರಾವೆಲ್ಡ್ ಹಾಗೆ ಫ್ರೆಂಡ್ಲಿ ಆಗಿ ಕೋಪರೇಟ್ ಮಾಡ್ಕೊಂಡು ಮೇಕಪ್ ಅನ್ನ ಮಾಡ್ತಾರೆ. ನೀವೇ ನೋಡ್ಬೋದು ಬ್ಲಾಗಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡಲ್ಲ, ಅದಕ್ಕಂತಾನೆ ಒಂದು ಬ್ಲಾಗ್ ಮಾಡಿ ಫೋಟೋಸ್ ಎಲ್ಲನೂ ಶೇರ್ ಮಾಡ್ತೀನಿ. ಬಟ್ ಒಂದಷ್ಟು ಒಂದು 3-4 ಗ್ಲಿಮ್ಸ್ ಫೋಟೋಸ್ ಮಾತ್ರ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಬಿಟ್ವೀನ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಯಾ, ಇದು ಈ ಒಂದು ಮೇಕಪ್ ಡೀಟೇಲ್ಸ್ ಆದರೆ ಇನ್ನು ಕ್ಯಾಮ್ರಾಮ್ಯಾನ್. ಸೊ ಕ್ಯಾಮ್ರಾಮ್ಯಾನ್ ಅಂತೂ ಮೆಟರ್ನಿಟಿ ಶೂಸ್ಗಿರೋಷ್ಟು ಮಾರ್ಕೆಟಿಂಗ್ ಬೇರೆ ಯಾವುದಕ್ಕೂ ಇಲ್ಲ ಅಂತ ಹೇಳ್ತೀನಿ, ನಂಬ್ತೀರ ಅಲ್ವಾ? ಸೊ ಹಾಗಾಗಿ ಮೆಟರ್ನಿಟಿ ಶೂಟ್ಸ್ಗೂ ಅಷ್ಟೇ ಪ್ಯಾಕೇಜ್ ವೈಸ್. ಆ್ಯಂಡ್ ಇವಾಗ ನಾವಿರೋ ಲೊಕೇಶನ್ಸ್ಗೂ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿ ಮೆಟರ್ನಿಟಿ ಫೋಟೋಶೂಟ್ಸ್ ಮಾಡಬೇಕಂದ್ರೂ ಇಟ್ಸ್ ಅನ್ ಇಂಪಾಸಿಬಲ್ ಆ್ಯಂಡ್ ಅನ್ಇಮ್ಯಾಜಿನೇಬಲ್. ಸೊ ನಾನು ಹೇಗೆ ಫೋಟೋಶೂಟ್ ಆ್ಯಂಡ್ ಫೋಟೋಗ್ರಾಫರ್ಸ್ನೆಲ್ಲ ಬ್ಯಾಲೆನ್ಸ್ ಮಾಡಿದೆ ಆ್ಯಂಡ್ ಅವ್ರ ಬಗ್ಗೆ ಎಲ್ಲನೂ ಹೇಳಬೇಕಂತಂದ್ರೆ, ಯಸ್ ಈ ಸಚ್ ಅ ಬ್ರಿಲಿಯಂಟ್ ಫೋಟೋಗ್ರಾಫರ್. ಆ್ಯಂಡ್ ನಮಗೆ ನಮ್ಮ ಒಂದು ಫ್ಯಾಮಿಲಿ ಮೇಟ್ ಥರನೇ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ಫೋಟೋಗ್ರಾಫರ್ ಮಾಡಿಕೊಡ್ತಾರೆ ವಿತ್ ಇನ್ ಕರ್ನಾಟಕ ಅಲ್ಲ, ಬೇರೆ ಕಡೆನೂ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಾಡೆಲ್ಸ್ ಫೋಟೋಗ್ರಾಫರ್ ಕೂಡ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಕಾಸ್ಟ್ ವೈಸ್ ಹೇಳಬೇಕಾ, ನಮಗೆ ನಮ್ಮ ರಿಲೇಟೆಡ್ ಫಂಕ್ಷನ್ಸ್ ಏನಿರುತ್ತೋ
ಸೊ ಅದರ ರಿಲೇಟೆಡ್ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಆ್ಯಂಡ್ ಅವರ ಒಂದು ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ನೀವು ಚೆಕ್ ಇಟ್ ಔಟ್. ಅವರ ಫೋನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ ಕೇಸ್ ನಿಮಗೆ ವಿತಿನ್ ಕರ್ನಾಟಕ ಎಲ್ಲೇ ಹೋದ್ರೂ ಒಂದು ಬಜೆಟ್ ಕಾಸ್ಟ್ಲಿ ಫೋಟೋಗ್ರಾಫಿ ಏನು ಬೇಕು ಅಂತಂದರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ವೇನೋ? ಎಸ್. ಸೊ ಯಾ, ಇದೆಲ್ಲವೂ ಆಗಿದ್ದು ನನ್ನ ಪ್ರೀತಿಯ ಹಸ್ಬೆಂಡಿಂದ. ಆ್ಯಂಡ್ ಈ ಟೈಮಲ್ಲಿ ಯಾಕೆ ನಾನು ಇಷ್ಟೊಂದೆಲ್ಲನೂ ಮಾಡಬೇಕು ಅನ್ನೋ ಆಸೆ ಇದೆ ಅಂತಂದರೆ ನಿಮಗೂ ಯೂಸ್ಫುಲ್ ಆಗಲಿ, ಯಾಕಂದರೆ ಎಷ್ಟೋ ಜನಕ್ಕೆ ಇದೆಲ್ಲ ತುಂಬಾ ಆಸೆ ಇರುತ್ತೆ, ಬಟ್ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಇಷ್ಟೇ ಕಾಸ್ಟಲಿ ಇದೆಲ್ಲನೂ ಹಾಕ್ಬೇಕಂತ ಇರುತ್ತಲ್ವ. ಆ್ಯಂಡ್ ಇದಕ್ಕೆಲ್ಲ ಎಷ್ಟು ಕಾಸ್ಟ್ಲಿ ಆಯಿತು, ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ಡೆಫಿನೆಟ್ಲಿ ಬೇಬಿ ಆದ್ಮೇಲೆ ಹೇಳ್ತೀನಿ. ಸೊ ಅದಕ್ಕಂತಲೇ ಒಂದು ಬ್ಲಾಗನ್ನು ಮಾಡೋಣ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಎಸ್, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಾಕಷ್ಟು ನಿಮಗೆ ಗೌನ್ ರಿಲೇಟೆಡ್ ಆ್ಯಂಡ್ ರೆಂಟಲ್ ಗೌನ್ ರಿಲೇಟೆಡ್ ಪೇಜಸ್ಗಳು ಸಿಗುತ್ತೆ, ಬಟ್ ಅದರಲ್ಲೂ ನಾವು ಟೈಮ್ ತಗೊಂಡು ಸರ್ಚ್ ಮಾಡಿ 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 ನಮ್ಮ ಒಂದು ಬಜೆಟ್ ಫ್ರೆಂಡ್ಲಿಗೋಸ್ಕರ ನಾವು ಕರೆಕ್ಟಾಗಿ ಚೂಸ್ ಮಾಡಿ ತಗೋಬೇಕಾಗುತ್ತೆ. ಆ್ಯಂಡ್ ನಾನು ಗೌನನ್ನು ಪರ್ಚೇಸ್ ಮಾಡಿದ್ದು ಈ ಒಂದು ಪೇಜಿಂದ, ದಟ್ ಈಸ್ ದಿ ಬಾಟಿಕ್ ಆಫ್ ಡಿ ಬಾಟಿಕ್ ಅನ್ನೋ ಒಂದು ಪೇಜಲ್ಲಿ. ಸೊ ಇವರಿರೋದು ಬಿ ಟಿ ಎಮ್ ಅಲ್ಲಿ. ಆ್ಯಂಡ್ ಶೀ ಸಚ್ ಕ್ಯೂಟ್ ಮ್ಯಾನ್ ಗೊತ್ತಾ, ಅವ್ರು ಎಷ್ಟು ಫ್ರೆಂಡ್ಲಿ ಅಂತ ಅಂದರೆ ಓ ಮೈ ಗಾಡ್, ಇನ್ನೊಂದ್ಸಲಿ ಮತ್ತೊಮ್ಮೆ ಹೋಗೋಣ ಅಂತ ಅನಿಸುತ್ತೆ. ಶೀ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಶೀ ಇಸ್ ಸೋ ಫ್ರೆಂಡ್ಲಿ. ಸೊ ಹಾಗಾಗಿ ನಾನು ಅಲ್ಲಿ ಒಂದು ಟೂ ಗೌನನ್ನು ಪರ್ಚೇಸ್ ಮಾಡಿರುವಂಥದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಎಲ್ಲನು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಆ ಗೌನ್ ಅಂತ. ಸೊ ನಾನು ಸ್ವಲ್ಪ ಶಾರ್ಟ್ ಆಗಿರೋದಕ್ಕೆ ಲೈಕ್ ಆದರೂ ಹೀಲ್ಡ್ ಹಾಕ್ಕೊಂಡೆ ಅಷ್ಟು ಇದು, ಬಟ್ ಹೈಟ್ ಆಗಿರೋರ್ಗೆಲ್ಲ ಇನ್ನೂ ಸೂಪರ್ವಾಗಿ ಕಾಣುತ್ತೆ. ಸೊ ಯಾ, ನಮ್ಗೆಲ್ಲ ಆದಷ್ಟು ಯಾ ಈ ಒಂದು ಫೋಟೋಶೂಟ್ ಡೇನ ಅನ್ನೋ ಒಂದು ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಮೆಲ್ಲರೂ ಈ ಒಂದು ಬ್ಲಾಗನ್ನು ನೋಡಿ ಇಷ್ಟ ಆಯ್ತಾ, ಆ್ಯಂಡ್ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಒಬ್ಬ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾ, ಅಪ್ಕಮಿಂಗ್ ವಿಡಿಯೋಸ್ ಅಂತೂ ಇಟ್ಸ್ ಗೋಯಿಂಗ್ ಟು ಬಿ ಫುಲ್ಲಿ ರಾಕಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀವಿ ಮೂರು ಜನನು ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಅಂಡ್ ಮಿಸ್ ಮೀ ಆ್ಯಂಡ್ ಪ್ಲಸ್ ಮೀ ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟು ಆದಲ್ಲಿ ಏನು ಮಾಡಬೇಕು? ಹಿಟ್ ಲೈಕ್, ಶೇರ್, ಕಾಮೆಂಟ್ ಆನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಇವಾಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ. ಅಂಡ್ ಇದನ್ನು ಶೇರ್ ಕೇರ್, ಮಿಸ್ ಮೀ ಆ್ಯಂಡ್ ಪ್ಲಸ್ ಮೀ, ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬೈ. ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಪೀಠ, ಶ್ರೀ ಕಟೀಲು ದುರ್ಗಾದೇವಿ ಆರಾಧಕರು, ಪಂಡಿತ್ ಆನಂದ ಗುರುಜಿ ತುಳುನಾಡು, ಸೌತ್ ಕೆನರಾ ಫೇಮಸ್ ಅಸ್ಟ್ರಾಲಜಿ. ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿದಂತೆ ನಡೆಯುವುದು. ನಿಮ್ಮ ಜೀವನದ ಸಮಸ್ಯೆಗಳಾದ ಮದುವೆ, ಗಂಡ ಹೆಂಡತಿ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಲವ್ ಮ್ಯಾರೇಜ್, ಕೋರ್ಟ್ ಕೇಸ್, ಡೈವೋರ್ಸ್ ಪ್ರಾಬ್ಲಮ್, ಶತ್ರುನಾಶ, ಮಾಟಮಂತ್ರ, ದುಷ್ಟಶಕ್ತಿ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ. ಪುರುಷರ ಪರಸ್ತ್ರೀ ವ್ಯಾಮೋಹ ಬಿಡಿಸಲು ಹಾಗೂ ಸ್ತ್ರೀಯರ ಪರಪುರುಷ ವ್ಯಾಮೋಹ ಬಿಡಿಸಲು ಮತ್ತು ಸ್ತ್ರೀಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಸಲಹೆ. ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆ ಇದ್ದರೂ ಈಗಲೇ ಕರೆ ಮಾಡಿ, ಪರಿಹಾರ ಶತಸಿದ್ಧ.